ಕಳೆದ ಕಡೆ ಸುಮಲತಾ ನಡಿಗೆ ಜೆಡಿಎಸ್ ನಲ್ಲಿ ಹೆಚ್ಚಾಯಿತು ಜೋಶ್ ಕಾಂಗ್ರೆಸ್ ನಲ್ಲಿ ಮೋಡ ಕವಿದ ವಾತಾವರಣ ವಿರೋಧಿ ಗುಂಪು ಇಬ್ಬಾಗ ದಳಪತಿಗಳಿಗೆ ಆಗುತ್ತಾ ಹೆಚ್ಚಿನ ಲಾಭ ಯೂಟ್ಯೂಬ್ ಆಗಿ ಫೇಸ್ಬುಕ್ ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಎಂಟು ಜನ ಜೆಡಿಎಸ್ ಎಲ್ ಎ ಮೂರು ಜನ ಮಿನಿಸ್ಟರ್ಡ್ ಡಿ ಕೆ ಶಿವಕುಮಾರ್ ಕುಮಾರಸ್ವಾಮಿ ಎಲ್ಲ ನಿಂತ್ಕಂಡ್ ಜೋಡೆತ್ತು ಅಂತ ಪ್ರಚಾರ ಮಾಡಿದ್ರು ಸಹ ಕುಮಾರಸ್ವಾಮಿ ಅವರ ಪುತ್ರ ನಿನ್ ಕುಮಾರ್ ಕುಮಾರಸ್ವಾಮಿ ಲೋಕಸಭಾ ಚುನಾವಣೆಯಲ್ಲಿ ಸೋತರು ಸುಮಲತಾ ಅವರು ಸಂಸದಿಯಾಗಿ ಆಯ್ಕೆಯಾದ್ರು ಜೆಡಿಎಸ್ ಕಾಂಗ್ರೆಸ್ ಸಮ್ಮಿಶ್ರ ಸರ್ಕಾರ ಇದ್ರು ಸಹ ಮೈತ್ರಿ ಕ್ಯಾಂಡಿಡೇಟ್ ನಿಖಿಲ್ ಇದ್ರು ಸಹ ಬಿಜೆಪಿ ಬೆಂಬಲಿತ ಪಕ್ಷೇತರ ಅಭ್ಯರ್ಥಿಯಾಗಿ ಸುಮಲತಾ ಆಗಿದ್ದರು ಅವತ್ತು ಕಾಂಗ್ರೆಸ್ನ ಸಂಪೂರ್ಣವಾಗಿ ಕಾಂಗ್ರೆಸ್ ನಾಯಕರು ಸುಮಲತಾ ಅವರು ಸಪೋರ್ಟ್ ಮಾಡಿದ್ರು ರೈಸಿಂಗ್ ಅವರು ಸಪೋರ್ಟ್ ಮಾಡಿದ್ರು ಬಿಜೆಪಿಯವರು ಬೆಂಬಲವನ್ನು ಸಪೋರ್ಟ್ ಮಾಡಿದ್ರು ಜೆ ಡಿ ಎಸ್ ವಿರೋಧಿ ಗುಂಪಲ್ಲ ಒಂದಾಗಿ ಸುಮಲತಾ ಅವರ ಗೆಲುವಿಗೆ ಕಾರಣ ಆಯಿತು ಅದು ಬೇರೆ ಬೇರೆ ಕಾರಣ ಅಂಬರೀಷ್ ಮೇಲಿನ ಪ್ರೀತಿ ಮತ್ತು ಸ್ವಾಭಿಮಾನದ ಕಿಚ್ಚು ಇವೆಲ್ಲವೂ ಕೂಡ ಅಲ್ಲಿ ವರ್ಕೌಟ್ ಆಗಿತ್ತು ಆದರೆ ಬದಲಾದ ಸನ್ನಿವೇಶದಲ್ಲಿ ಅವರು ಚುನಾವಣೆ ಗೆದ್ದ ಮೇಲೆ ಕಾಂಗ್ರೆಸ್ಗೆ ಹೋಗ್ತಾರೆ ಅನ್ನೋ ಲೆಕ್ಕಾಚಾರ ಆಯಿತು ಆದರೆ ಕೆಪಿಸಿಸಿ ಅಧ್ಯಕ್ಷ ಕೆ ಶಿವಕುಮಾರ್ ಆದ ಅದೇನೋ ಸಿಟ್ಟು ಸೆಡವು ಎಲ್ಲ ಅವ್ರನ್ನ ಸೇರಿಸ್ಕೊಳ್ಳೋಕೆ ತೊಂದರೆ ಆಗಿ ಅವ್ರನ್ನ ಕಾಂಗ್ರೆಸ್ಗೆ ಸೇರಿಸ್ಕೊಳ್ಳೋ ಕಡೆ ಉದಾಸೀನತೆ ತೋರಿದ್ರು ಈಗ ಅನಿವಾರ್ಯವಾಗಿ ಅವರು ಬಿಜೆಪಿನ ಸೇರುವಂತ ಆಗ್ತಾ ಇದೆ ಮಾರ್ಚ್ ತಿಂಗಳ ಹನ್ನೆರಡರಲ್ಲಿ ಮೋದಿ ಮಂಡ್ಯಾಗ ಬರ್ತಾರ ಬರ್ತಾರೆ ಆ ಸಂದರ್ಭದಲ್ಲಿ ಆ ಪೂರ್ವಭಾವಿ ಸಭೆ ಆಯಿತು ಸೆಂಟ್ರಲ್ ಮಿನಿಸ್ಟರ್ ಪ್ರಹ್ಲಾದ್ ಜೋಶಿ ಬಂದಿರೋ ಸಂದರ್ಭದಲ್ಲಿ ಮೋದಿನ ನೋಡ್ತಾ ಇರಿ ಯಾವ ರೀತಿ ಮೀಟಿಂಗ್ ರೀತಿ ನಾವು ವೆಲ್ಕಮ್ ಮಾಡ್ತೀವಿ ಅಂತ ನೋಡ್ತಾ ಅಂತ ಎಲ್ಲ ಹೇಳೋದ್ರ ಮೂಲಕ ಅವರು ಬಿಜೆಪಿ ಬೆಂಬಲಿತ ಅಭ್ಯರ್ಥಿಯಾಗಿರೋ ಕಾರಣ ಸೊ ಅದ್ರಲ್ಲಿ ದೊಡ್ಡ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದ್ದಾರೆ ಜೊತೆಗೆ ಸುಮಲತಾ ಬಹುತೇಕ ಬಿಜೆಪಿ ಸೇರೋದು ಫಿಕ್ಸ್ ಆಗಿದೆ ಈ ಹಿಂದೆ ಯೋಗೇಶ್ವರ್ ಕೂಡ ಬಹಳಷ್ಟು ಬಾರಿ ಹೇಳಿದ್ರು ಸೇರ್ತಾರೆ ಅಂತ ಬಿಕಾಸ್ ಆಫ್ ಅವರ ಸೇರ್ಪಡೆ ವಿಚಾರದಲ್ಲಿ ಯೋಗೇಶ್ವರ್ ಮಹತ್ವದ ಪಾತ್ರವನ್ನು ವಹಿಸ್ತಾ ಇದ್ರು ಇದೀಗ ಸುಮಲತಾ ಅವರು ಬಿಜೆಪಿಗೆ ಹೋಗ್ತಾ ಇರೋದ್ರಿಂದ ಏನು ಅಂದ್ರೆ ಕಾಂಗ್ರೆಸ್ ಬಲಕ್ಕೂ ಅಂದ್ರೆ ಜೆಡಿಎಸ್ ವಿರೋಧಿ ಗುಂಪಲ್ ತಾನೇ ಗೆದ್ದಿದ್ದು ಸುಮಲತಾ ಈಗ ಅವರು ಬಿಜೆಪಿಗೆ ಹೋಗ್ತಿರು ಅವ್ರು ಕಾಂಗ್ರೆಸ್ಗೆ ಹೋಗಿದ್ರೆ ಬಲ ಜಾಸ್ತಿ ಆಗಿರೋದು ಫೈಟ್ ಜಾಸ್ತಿ ಆಗಿರೋದು ಗೆ ಸಮಸ್ಯೆ ಇತ್ತು ಸುಮಲತಾ ಕಾಂಗ್ರೆಸ್ ಸೇರಿದ್ರೆ ಈಗ ಅವ್ರು ಬಿಜೆಪಿಗೆ ಹೋಗ್ತಿರೋ ಕಾರಣ ಕಾಂಗ್ರೆಸ್ಗೆ ಬರುವಂತ ಬಲ ಇಲ್ಲ ಹಾಗಾಗಿ ಜೆಡಿಎಸ್ ಪ್ರಬಲವಾಗುತ್ತೆ ಅಂದ್ರೆ ಜೆ ಡಿ ಎಸ್ ವಿರೋಧಿ ಗುಂಪು ಸ್ಪ್ಲಿಟ್ ಆಯಿತು ಇದೀಗ ಜೆ ಡಿ ಎಸ್ ನಲ್ಲಿ ಜೋಶ್ ಜಾಸ್ತಿ ಆಗಿದೆ ಕಾಂಗ್ರೆಸ್ನಲ್ಲಿ ಮೋಡ ಕವಿದ ವಾತಾವರಣ ಸುಮಲತಾ ಅವರು ಬಿಜೆಪಿಗೆ ಹೋಗೋದ್ರಿಂದ ಬಿಜೆಪಿಗೆ ಅಥವಾ ವೈಯಕ್ತಿಕವಾಗಿ ಸುಮಲತಾ ಬಿಜೆಪಿಗೆ ಏನ್ ಡೆಪಾಸಿಟ್ ಬರ್ತಿಲ್ಲ ನಾಯಕರಾಗಿ ಕ್ಯಾಂಡಿಡೇಟ್ ಗಳಿಗೆ ಈಗ ಡೆಪಾಸಿಟ್ ಬರುತ್ತೆ ಇವ್ರ ಕಾರಣಕ್ಕೆ ಹೋಗಿ ಅವ್ರಿಗೆ ಒಂದ್ ಒಂದುವರೆ ಲಕ್ಷ ಓಟ್ ಇತ್ತು ಬಿಜೆಪಿ ಅವರಿಗೆ ಮಂಡ್ಯದಲ್ಲಿ ಅದು ಓಟ್ ಒಂದ್ ಎರಡು ಲಕ್ಷ ಮೂರ್ ಲಕ್ಷಕ್ಕೆ ಹೋಗ್ಬೋದು ಅಷ್ಟೇ ಅದೇನ್ ಮಹತ್ವದ ಬದಲಾವಣೆ ಏನಾಗಲ್ಲ ಆದ್ರೆ ಮದ್ದೂರು ವಿಧಾನಸಭಾ ಕ್ಷೇತ್ರ ಮಂಡ್ಯ ವಿಧಾನಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಟ್ರಯಾಂಗಲ್ ಬರೋಕೆ ಸುಮಲತಾ ಅವರು ಸಹಕಾರಿಯಾಗ್ತಾರೆ ಅಂಡ್ ಮಳವಳ್ಳಿಯಲ್ಲೂ ಕೂಡ ಒಂದು ಈಗಾಗಲೇ ಮುನ್ರಾಜು ಅಂತ ಟಿಕೆಟ್ ಅವರು ಇಪ್ಪತ್ತೈದು ಇಪ್ಪತ್ತೈದು ಇಪ್ಪತ್ತಾರು ಸಾವಿರ ಕೆಜೆಪಿಯಿಂದ ಓಟ್ ತಗೊಂಡಿರು ಸುಮಲತಾ ಕಾರಣಕ್ಕೆ ಅವ್ರ ಓಟ್ ಲೆಕ್ಕಾಚಾರ ಎಲ್ಲ ಸೇರಿ ಈಗ ಬಿ ಎಸ್ ಪಿ ಮಹೇಶ್ ಬಿಜೆಪಿ ಸೇರಿದಾರೆ ಕೊಳ್ಳೆಗಾಲ ಇವೆಲ್ಲವೂ ಸೇರಿದಂಗೆ ಅವರು ಒಂದು ನಲವತ್ತೈದ ಐವತ್ತು ಸಾವಿರ ಓಟ್ ಬರಬಹುದು ಅಳವಳಿಯಲ್ಲಿ ಬಿಜೆಪಿ ಸೊ ಮಂಡ್ಯ ಹಾಗೂ ಮದ್ದೂರು ವಿಧಾನಸಭಾ ಕ್ಷೇತ್ರದಲ್ಲಿ ಸುಮಲತಾ ಬಿಜೆಪಿ ಸೇರ್ಪಡೆ ಅನುಕೂಲ ಆಗುತ್ತೆ ಮತ್ತ ಅವ್ರ ಶಿಷ್ಯ ಆಪ್ತ ಸಚಿವರ ಕೂಡ ಬಿಜೆಪಿ ಕ್ಯಾಂಡಿಡೇಟ್ ಶ್ರೀರಂಗಪಟ್ಟಣ ಅಲ್ಲಿ ಅಲ್ಲ ಲಾಭ ಆಗ್ಬಹುದು ಬಟ್ ಅಡ್ಡಕತ್ರಿ ಎಲ್ಲಿ ಅಂದ್ರೆ ರೈಸಂಗದಿಂದ ಸಪೋರ್ಟ್ ತಗೊಂಡು ನಾನು ಗೆದ್ದಿರೋದ್ರು ಅಲ್ಲಿ ಮೇಲ್ಕೊಟ್ಟು ರೈಸಂಗ್ ಕ್ಯಾಂಡಿಡೇಟ್ ಇದ್ದಾರೆ ಬಿಜೆಪಿ ಕ್ಯಾಂಡಿಡೇಟ್ ಇದ್ದಾರೆ ಅಲ್ಲಿ ಸುಮಲತಾ ಏನ್ ಮಾಡ್ತಾರೆ ಅಂತ ಕಾದ್ ನೋಡಬೇಕು ಅದನ್ನುಪಡಿಸಿದ್ರೆ ಇನ್ನೆಲ್ಲಾ ಕಡೆ ಕೆಆರ್ಪೇಟೆ ಗೌಡ್ರಿಗೆ ಒಂದು ಐದ್ ಸಾವಿರ ಓಟ್ ಆಗ್ಬಹುದು ಅವರಲ್ಲೇ ಕಾಂಗ್ರೆಸ್ತಾರಂತೆ ಇನ್ನು ನಾಗಮಂಗ್ಲದಲ್ಲಿ ಬಿಜೆಪಿ ಡೆಪಾಸಿಟ್ ಬರೋ ಕತೆ ಮತ್ತೊಂದು ಕಡೆ ಸುಮಲತಾ ಅವರು ಗೆದ್ದಿದ್ದು ಲೋಕಸಭಾ ಚುನಾವಣೆಯಲ್ಲಿ ಒಂದ್ ಕಡೆ ಅಂಬರೀಶ್ ಅವರ ವರ್ಚಸ್ಸು ಪ್ಲಸ್ ಅನುಕಂಪ ಜೊತೆಗೆ ಜೆಡಿಎಸ್ ಮತ್ತು ಜೆಡಿಎಸ್ ವಿರೋಧಿ ಅಲೆ ಕೂಡ ಒಂದಷ್ಟು ಜೆಡಿಎಸ್ ಅನ್ನೋದಕ್ಕಿಂತ ಹೆಚ್ಚಾಗಿ ಕುಮಾರಸ್ವಾಮಿ ಅವರು ವಿರೋಧಿ ಅಲೆ ಇವೆಲ್ಲವನ್ನ ಸೇರಿ ಪಕ್ಷಾತೀತವಾಗಿ ಸುಮಲತರನ್ನು ಗೆಲ್ಲಿಸಿದ ಸಾಮಾನ್ಯ ಜನ ಪಕ್ಷವನ್ನ ಬಿಟ್ಬಿಡೋಣ ಕಾರ್ಯಕರ್ತರನ್ನ ಬಿಟ್ಬೋಳ ಅವ್ರಿಗವ್ರು ಅವರು ಒಪ್ಕೋತಾರ ಇಲ್ಲ ಅವ್ರು ಯಾವುದೋ ಒಂದು ಜೆ ಡಿ ಎಸ್ ವೇವ್ ಟ್ರೆಂಡ್ ಸೆಟ್ ಆಗಿತ್ತು ಅದ್ರಲ್ಲಿ ಓಟ್ ಹಾಕಿದ್ರು ಈಗ್ಲೂ ಒಂದು ಅಂದ್ಬಿಟ್ಟು ಏನು ಕಾಲಿಕೆ ಸುಮಲತಾ ಒಬ್ಬರೇ ಅಂತೇನಿಲ್ಲ ಈ ಬೇಲೂರು ಸೋಮಶೇಖರ್ ಒಂದಷ್ಟು ಜನ ಒಂದು ಈ ಬಳಗ ಇದೆ ಅವರು ಹೋಗ್ತಾರೆ ಹೋಗ್ತಾರೆ ಬಿಜೆಪಿಗೆ ಮದ್ದೂರ್ಲು ಒಂದಷ್ಟು ಸ್ವಾಮಿಗೌಡ ಸ್ಟ್ರೆಂತ್ ಅಲ್ಲಿ ಸುಮಲತಾ ಸೇರಿದಾಗ ಪ್ಲಸ್ ಟೆನ್ ತೌಸಂಡ್ ವೋಟ್ ಇನ್ಕ್ರೀಸ್ ಆಗತ್ತೆ ಮಂಡ್ಯ ಅಶೋಕ್ ಜೈರಾಮ್ಗೂ ಚಂದ್ಗಾಲ್ ಶಿವಣ್ಣ ಯಾರಿಗೆ ಕೊಟ್ಟರು ಸುಮಲತಾ ಕಡೆ ಒಂದು ಹತ್ತೈದು ಸಾವಿರ ಓಟ್ ಜಾಸ್ತಿ ಆಗತ್ತೆ ಸುಮಲತಾ ಕಾರಣದಿಂದಾಗಿ ಮಂಡ್ಯ ಹಾಗೂ ಮದ್ದೂರ್ಲಿ ಬಿಜೆಪಿ ಮತಗಳ ಸಂಖ್ಯೆ ಸ್ವಾಮಿಗೌಡ ಪ್ಲಸ್ ಸುಮಲತಾ ಒಂದು ಐವತ್ತು ಸಾವಿರ ಓಟ್ಗೆ ಮಂಡ್ಯದಲ್ಲಿ ಚಂದ್ಗಾಲ್ ಶಿವಣ್ಣ ಅಶೋಕ್ ಜೈರಾಮ್ ಸುಮಲತಾ ಅನ್ನೋ ಕಾರಣಕ್ಕೊಂದ್ ಐವತ್ತು ಸಾವಿರ ಓಟ್ಗೆ ಇದು ಅವಕಾಶ ಆಗಿದೆ ಮಳವಳ್ಳಿ ಮಂಡ್ಯ ಮತ್ತೆ ಮದ್ದೂರು ಈ ಮೂರು ಕ್ಷೇತ್ರದಲ್ಲಿ ಸುಮಲತಾ ಬಿಜೆಪಿ ಅಭ್ಯರ್ಥಿಗಳು ನರೇಂದ್ರ ಮೋದಿ ಇವರ ಎಲ್ಲ ರೀತಿಯ ಮಿಷನರೀಸ್ ಬಳಕೆ ಮಾಡೋದು ಐವತ್ತೈವತ್ತು ಸಾವಿರ ಓಟ್ ತಂದು ನಿಲ್ಸಿದೆ ಏನು ಸಮಸ್ಯೆ ಏನಿಲ್ಲ ಎಸ್ ವೀಕ್ಷಕರ ಹಿಂ ಪ್ರಕಾಶ್ ಸುಮಲತಾ ಬಿಜೆಪಿ ಸೇರ್ಪಡೆ ಯಾರಿಗ ಲಾಭ ಯಾರಿಗ ನಷ್ಟ ಹಾಗೆ ಮುಂದಿನ ಮುಖ್ಯಮಂತ್ರಿ ಯಾರಾಗ್ತಾರೆ ಯಾವ ಪಕ್ಷ ಅಧಿಕಾರಕ್ಕೆ ಕಾಮೆಂಟ್ ಮಾಡಿ ತಿಳಿಸಿ ತಿಳಿಸಿ ನಿಮ್ಮ ಕ್ಷೇತ್ರ ಯಾವುದು ದಯವಿಟ್ಟು ಹಾಗೆ ಬರ್ತಾರೆ ಕಳಕಳಿ ಇದೆ ದಯವಿಟ್ಟು ಯೋಗ್ಯರನ್ನು ವಿಧಾನಸೌಧದ ಹತ್ತು ಅಂತ ಮಾಡಿ ಅಯೋಗ್ಯರಿಗೆ ಯಾವುದೇ ಕಾರಣಕ್ಕೂ ಮತ ಹಾಕಬೇಡಿ ನಿಮ್ಮ ಕ್ಷೇತ್ರದ ಶಾಸಕರು ಪಕ್ಷ ಬಿಡಿ ಜಾತಿ ಬಿಡಿ ಅಥವಾ ಎಲ್ಲಾ ಪಕ್ಷವನ್ನ ಮೀರಿ ಇಂಡಿಪೆಂಡೆಂಟ್ ಆಗಿ ಕೂಡ ಸ್ಪರ್ಧೆ ಮಾಡಿದ್ರು ಉತ್ತಮರಾಗಿದ್ರಲ್ಲಿ ಆಯ್ಕೆ ಮಾಡಿ ಒಳ್ಳೆಯವರನ್ನ ವಿಧಾನಸೌಧಕ್ಕೆ ಕಳಿಸಿ ಎಸ್ ಇದು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ನಲ್ಲಿ ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ कंप्लीट न्यूज होती